149 ವೈದ್ಯ ವಿದ್ಯಾರ್ಥಿಗಳ ನೆರವಿಗೆ ಧಾವಿಸಿದೆ ಸರ್ಕಾರ. ವೈದ್ಯ ವಿದ್ಯಾರ್ಥಿಗಳಿಗೆ ಸಚಿವ ಡಾಕ್ಟರ್ ಸುಧಾಕರ್ ಭರವಸೆಯನ್ನ ನೀಡಿದ್ದಾರೆ. 149 ವೈದ್ಯ ವಿದ್ಯಾರ್ಥಿಗಳ ನೆರವಿಗೆ ಧಾವಿಸಿದೆ ಸರ್ಕಾರ. ಸಚಿವ ಡಾಕ್ಟರ್ ಸುಧಾಕರ್ ವೈದ್ಯ ವಿದ್ಯಾರ್ಥಿಗಳಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ತಕ್ಷಣವೇ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗುವುದು. ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಪರಿಹಾರ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವ ಡಾಕ್ಟರ್ ಸುಧಾಕರ್. ಬೇರೆ ಕಾಲೇಜಿಗೆ ವಿದ್ಯಾರ್ಥಿಗಳ ವರ್ಗಾವಣೆಗೆ ಕ್ರಮ. ವಿದ್ಯಾರ್ಥಿಗಳಿಗೆ ಮತ್ತೊಂದು ವರ್ಷ ಹಾಳಾಗೋದಕ್ಕೆ ಬಿಡೋದಿಲ್ಲ, ಹಾಗಾಗಿ ಬೇರೆ ಕಾಲೇಜಿಗೆ ವಿದ್ಯಾರ್ಥಿಗಳನ್ನ ವರ್ಗಾವಣೆ ಮಾಡೋದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಸುವರ್ಣ ನ್ಯೂಸ್ಗೆ ವೈದ್ಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಜಿಎಫ್ ಸಂಭ್ರಮ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಚಿವರು ಕೊಟ್ಟಿರುವಂತಹ ಭರವಸೆ ಇದು. ಕಾಲೇಜಿಗೆ ಪರ್ಮಿಷನ್ ಕೊಡುತ್ತೆ, ಅದಾದ ನಂತರ ಪರ್ಮಿಷನ್ ಅನ್ನ ಕ್ಲೋಸ್ ಮಾಡಿದೆ ಹೈಕೋರ್ಟ್ ಕೂಡ. ಆರ್ಡರ್ ಮಾಡಿದೆ ಆ ಮಕ್ಕಳಿಗೆ 149 ಅವರು ಪೋಷಕರೆಲ್ಲ ಬಂದು ನನ್ನ ಭೇಟಿ ಮಾಡಿದ್ದಾರೆ. ಈಗ ಫೈಲನ್ನು ಕೂಡ ತರಿಸ್ಕೊಳ್ತಾ ಇದ್ದೀನಿ, ನಾಳೆ ಸದನ ನಡೀತಾ ಇದೆ. ಹಾಗಾಗಿ ಅದನ್ನ ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಈಗಾಗಲೇ MCA ಅವರು ಕೂಡ ಹೇಳಿದ್ದಾರೆ. ಕೆಲವು ತಾಂತ್ರಿಕವಾದಂಥ ಕೆಲವು ಸಮಸ್ಯೆ ಇದೆ, ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಈಗಾಗಲೇ ಅವರಿಗೆ ನಷ್ಟ ಆಗಿದೆ. ನಷ್ಟ ಅಂತ ತುಂಬಿಕೊಡೋಕ್ಕಾಗಲ್ಲ, ಆದರೆ ಈ ವರ್ಷ ಅವ್ರಿಗೆ ಅನ್ಯಾಯ ಆಗದಿರ ಅವರ ಭವಿಷ್ಯವನ್ನು ಅವ್ರಿಗೆ ಮುಂದೆ ಭವಿಷ್ಯದಲ್ಲಿ ಒಳ್ಳೇದಾಗುವ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಮಾಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧ. ಎಷ್ಟು ದಿನದಲ್ಲಿ ಇದೊಂದು, ಯಾಕೆಂದರೆ ಸರ್ ಇನ್ನೊಂದು ತಿಂಗಳು ಕಳೆದ್ರೆ ಇನ್ನೊಂದು ಸೆಮಿಸ್ಟರ್ ಮುಗೀತದೆ, ಸೊ ಹಾಗಾಗಿ ಈ ವರ್ಷ ತೊಂದರೆ ಆಗುತ್ತದೆ. ಈಗ ದಿಸ್ ಈಸ್ ಎನ್ ಇಶ್ಯೂ, ಇಟ್ ಈಸ್ ಎ ಪೆರಿನಿಯಲ್ ಇಶ್ಯೂ, ಮೋರ್ ದೆನ್ ಎ ಇಯರ್ ಆಗಿದೆ. ಹಾಗಾಗಿ ಈಗ ನಾನೀಗ ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ, ನಾಳೆ ಬರ್ತದೆ. ನಾಳೆ ಬಂದ ಮೇಲೆ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳು ನಾವು ಕೂತ್ಕೊಂಡು ಅದನ್ನು ಬಗೆಹರಿಸ್ತೀವಿ. ಎರಡು ಮೂರು ದಿನದಲ್ಲಿ ಕ್ಲಿಯರ್ ಆಗುತ್ತೆ, ಮಕ್ಕಳಿಗೆ ಎಲ್ಲ ಸರಿಯಾಗುತ್ತೆ ಅನ್ನುವಂಥ ವಿಶ್ವಾಸ. ನಾನು ಒಬ್ಬ ವೈದ್ಯ ಆಗಿದ್ದೀನಿ, ಈ ಎಲ್ಲ ಕಷ್ಟಗಳನ್ನು ಅನುಭವಿಸಿರತಕ್ಕಂಥ ಒಬ್ಬ. ಹಾಗಾಗಿ ನನಗೆ ವಿದ್ಯಾರ್ಥಿಗಳ ಒಂದು ಕ್ಷೇಮ, ಅವರ ಅಭಿವೃದ್ಧಿ ನನಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ದಟ್ ಈಸ್ ಅ ಪ್ಯಾರಮೌಂಟ್ ಇಂಪಾರ್ಟೆನ್ಸ್. ಹಾಗಾಗಿ ರಾಜಿ ಆಗೋ ಪ್ರಶ್ನೆ ಇಲ್ಲ, ಅವ್ರಿಗೆ ಒಳ್ಳೇದು ಮಾಡುವಂಥ ಕೆಲಸ. ಇಶ್ಯೂ ಆದಮೇಲೆ 4-5 ಜನ ವೈದ್ಯಕೀಯ ಶಿಕ್ಷಣ ಸಚಿವರು ನೋಡ್ಬಿಟ್ಟು ಅವ್ರಿಗೆಲ್ಲ ಒಂದು ಕಡೆ ಆಗಲಿ ಅನ್ನುವಂಥ ಒಂದು ಭರವಸೆ ಎಲ್ಲೊಂದು ಕಡೆ ಹೋಗಿರುವಂಥದ್ದು. ಹಾಗಾಗಿ ನೀವು ಡಾಕ್ಟರ್ ಆಗಿರೋದ್ರಿಂದ ಅವ್ರಿಗೊಂದು ಭರವಸೆ ಇದೆ. ನನಗೆ ವೈದ್ಯಕೀಯ ಸೀಟ್ ಸಿಕ್ಕದಿರಾ, ಒಂದು ವರ್ಷ ಮನೇಲಿದ್ದೆ, ಹಾಗಾಗಿ ಅದರ ಕಷ್ಟಗಳನ್ನು ನಾನು ಅನುಭವಿಸಿದ್ದೀನಿ ಹತ್ರದಿಂದ ನೋಡಿ. ಹಾಗಾಗಿ ಇದು ಪಾಪ ಅವ್ರ ತಪ್ಪಲ್ವಲ್ಲ, ಇದು ಸರ್ಕಾರ MCAE. ನಾವು ನೀಟಲ್ಲಿ ಅವ್ರಿಗೆ ಇಂಥ ಕಾಲೇಜ್ಗೆ ಹೋಗ್ಬೋದು, ಇದು ಉತ್ತಮ ಕಾಲೇಜು ಅಂತ ಕಳಿಸಿದ್ದೀವಿ. ಆ ಕಾಲೇಜ್ ಇವತ್ತು MCA ಮಾನ್ಯತೆ ಕಳ್ಕೊಂಡಿದೆ, ಯಾರು ತಪ್ಪಿವತ್ತು? ತಪ್ಪಿಲ್ಲ ಅಲ್ವಾ? ಹಾಗಾಗಿ ಅವ್ರಿಗೆ ಯಾಕೆ ಬರೆ ಎಳಿಬೇಕು? ಐ ಆಮ್ ದ ಲಾಸ್ಟ್ ಮ್ಯಾನ್. ನಾನು ಖಂಡಿತ ಅವರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಎರಡು ಮೂರು ದಿನದಲ್ಲಿ ಇದು ಕ್ಲಿಯರ್ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಅವ್ರಿಗೆ ಅನ್ಯಾಯ ಆಗಲ್ಲ, ಈ ವರ್ಷ ಅವರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಿಷ್ಟು ಸಚಿವ ಕೆ ಸುಧಾಕರ್ ಅಂತದ್ದು. ಏನು ಸಂಭ್ರಮ್ ಕಾಲೇಜು ಇಶ್ಯೂ ಇದೆ, ಅದನ್ನು ಅಧಿವೇಶನದ ಮುಂದೆ ಇಟ್ಟು ಚರ್ಚೆ ಮಾಡಿ ಅದೊಂದು ಕ್ರಮವನ್ನು ಕೈಗೊಳ್ತೀವಿ. ಆದಷ್ಟು ಬೇಗ ಮಕ್ಕಳಿಗೆ ಯಾವ್ದು ರೀತಿಯಂಥದ್ದು ತೊಂದರೆ ಆಗದಿರೋ ರೀತಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಭರವಸೆಯನ್ನು ಅವ್ರು ಕೊಡ್ತಾರಂಥದ್ದು. ಕ್ಯಾಮರಾಮನ್ ಮುನಿಯಪ್ಪ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.